ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಮತ್ತು ಅಪ್ಪು ಯೂತ್ ಬ್ರಿಗೇಡ್ ಜಿಲ್ಲಾ ಘಟಕದ ವತಿಯಿಂದ ಹೊಸೂರು ಗ್ರಾಮದ ಸ್ವಾಮಿ ವಿವೇಕಾನಂದ ಮಹಾವಿದ್ಯಾಲಯದ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಸುಮಾರು 10 ತಂಡಗಳು ಭಾಗವಹಿಸಿದ್ದವು. ಪ್ರಥಮ ಬಹುಮಾನವಾಗಿ ಡಿಜೆ ಬಾಯ್ಸ್ ವಿಜೇತರಿಗೆ 5,000 ರೂಪಾಯಿ ನಗದು ಹಣ ಮತ್ತು ಕಪ್ಪನ್ನು ನೀಡಲಾಯಿತು. ದ್ವಿತೀಯ ಬಹುಮಾನವಾಗಿ ಹೊಸೂರು ಗ್ರಾಮದ ಆರ್ಎನ್ ಬದರಸ್ ತಂಡಕ್ಕೆ 2,500 ರೂಪಾಯಿ ನಗದು ಹಣ ಮತ್ತು ಕಪ್ಪನ್ನು ನೀಡಲಾಯಿತು. ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಮತ್ತು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ಸಾದಿಕ್ ಖಾನ್ ಅವರ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿತ್ತು. ನಂತರ ಮಾತನಾಡಿದ ಅವರು, ಯುವರತ್ನನ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಂತಹ ಈ ಒಂದು ಪಂದ್ಯಾವಳಿಯು ನನಗೆ ಖುಷಿ ತಂದಿದೆ. ಇಂದು ನನ್ನ ಜನ್ಮದಿನವನ್ನು ಪಂದ್ಯಾವಳಿಯ ಮೂಲಕ ಆಚರಿಸಿಕೊಳ್ಳುತ್ತಿರುವುದು ಮರೆಯಲಾಗದ ಸಂದರ್ಭವಾಗಿದೆ. ಅಲ್ಲಿ ಇಲ್ಲಿ ಅಪ್ರಾಯೋಜಿಕವಾಗಿ ಹಣವನ್ನು ವ್ಯರ್ಥ ಮಾಡಿ ವ್ಯಸನ ಪಡುವುದಕ್ಕಿಂತ ಈಗಿನ ಯುವಕರನ್ನು ಒಗ್ಗೂಡಿಸಿಕೊಂಡು ಒಂದು ಪಂದ್ಯಾವಳಿಯನ್ನು ಯಾಕೆ ಆಯೋಜನ ಮಾಡಬಾರದು ಎಂಬ ಆಲೋಚನೆ ಬಂದಾಗ ನಮ್ಮ ಸೇನೆಯವರು ಮತ್ತು ಸರ್ವ ಯುವಕರು ಒಮ್ಮಸ್ಸಿನಿಂದ ಒಪ್ಪಿಕೊಂಡು ಸಂಪೂರ್ಣವಾಗಿ ಸಹಕಾರ ನೀಡಿದರು. ಸರ್ವರ ಸಹಕಾರದೊಂದಿಗೆ ಈ ಒಂದು ಪಂದ್ಯಾವಳಿಯು ಯಶಸ್ವಿಯಾಗಿ ಜರುಗಿತು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ರಿಯಾಜ್ ಅಲಿ, ಸೋನು, ಸೋಮಶೇಖರ್, ರಾಮು, ನಾಸಿರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.